ಪಾಸ್ಕಕಾಲದ ಐದನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಯೋವನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು, ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕೊರೋನಾ ಎಂಬ ಮಾರಿ ಇಡೀ ಜಗತ್ತನ್ನೇ ಅಲುಗಾಡಿಸುತ್ತಿದೆ, ಇಡೀ ಜಗತ್ತೇ ನರಳಾಡುತ್ತಿದೆ, ಕೊರೋನಾವನ್ನು ಹೆದರಿಸಲಾಗದೆ ಹೆಣಗಾಡುತ್ತಿದೆ. ಇಂಥ ಸಮಯದಲ್ಲಿ ಯೇಸುಕ್ರಿಸ್ತರು ಪ್ರೀತಿಸಿದಂತೆ ತಮ್ಮ ಪ್ರೀತಿಯನ್ನು ತೋರಲು ವೈದ್ಯರು, ನರ್ಸ್ಗಳು ಪಣತೊಟ್ಟು ಸೇವೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿದ್ದಾರೆ. ನಾನು ಪ್ರೀತಿಸಿದಂತೆ ಎಲ್ಲರನ್ನು ಪ್ರೀತಿಸಿ ಎಂಬಂತಹ ಕರೆಯನ್ನ ತಮ್ಮದಾಗಿಸಿಕೊಂಡವರಂತೆ ತಮ್ಮ ಜೀವವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಧೈರ್ಯದಿಂದ ಬೇರೆಯವರ ಸೇವೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿದ್ದಾರೆ. ನಿಜವಾಗಿಯೂ ಅವರ ಸೇವೆ ಶ್ರೇಷ್ಠವಾದುದು. ನಿಜವಾಗಿಯೂ ಅವರು ದೇವರ ಇನ್ನೊಂದು ರೂಪ. ಅದಕ್ಕೆ ಯಾರು ಹೇಳಿದ್ದುಂಟು, ದೇವರು ಈಗ ಬಿಳಿಯ ಯೂನಿಫಾರ್ಮ್ ಅನ್ನು ತೊಟ್ಟು ಧರೆಗಿಳಿದಿದ್ದಾರೆ. ಕ್ರಿಸ್ತನ ಆ ಶುದ್ಧ ಸ್ವಚ್ಛ ಪ್ರೇಮವನ್ನ ಈ ವೈದ್ಯರು, ನರ್ಸ್ಗಳು, ಬಿಳಿ ಯೂನಿಫಾರ್ಮ್ ಅನ್ನು ತೊಟ್ಟವರು ನೀಡುತ್ತಿದ್ದಾರೆ. ದೇವರ ಪ್ರೀತಿಯನ್ನು ಅವರು ಹಂಚುತ್ತಿದ್ದಾರೆ. ಕ್ರಿಸ್ತ ಪ್ರೀತಿಸಿದಂತೆ ಮನುಕುಲವನ್ನು ಪ್ರೀತಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ತಮ್ಮ ಜೀವಕ್ಕೆ ಕುತ್ತು ಬಂದರೂ, ತಮ್ಮ ಕುಟುಂಬದಲ್ಲಿ ತೊಂದರೆಗಳು ಎದುರಾದರೂ ಯಾವುದನ್ನು ಲೆಕ್ಕಿಸದೆ ಪ್ರೀತಿಯನ್ನು ತೋರುವಲ್ಲಿ ಅವರು ಮುಂದಾಗಿದ್ದಾರೆ. ಇಂದು ಅವರಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತನ ಪ್ರೀತಿಯನ್ನ, ದೇವರ ಪ್ರೀತಿಯನ್ನ ರೋಗಿಗಳಿಗೆ, ವಿಶೇಷವಾಗಿ ನರಳಾಡುತ್ತಿರುವ ಆ ಕೋವಿಡ್ನ ರೋಗಿಗಳಿಗೆ ಪ್ರೀತಿಯನ್ನು ನೀಡುತ್ತಿರುವ ಆ ಸಹೋದರ ಸಹೋದರಿಯರಿಗಾಗಿ ಇಂದು ಪ್ರಾರ್ಥಿಸೋಣ. ಅವರಿಗಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಅವರು ನಮ್ಮ ರೀತಿಯಲ್ಲಿ ಕೈ ತೊಳೆದಿದ್ದರೆ ಜಗತ್ತು ಇನ್ನೂ ಹೆಚ್ಚು ನರಳಾಡುತ್ತಿತ್ತು. ಅವರು ನಮಗೂ ಕುಟುಂಬ ಇದೆ ಎಂದು ಮನೆಯಲ್ಲೇ ಕುಳಿತಿದ್ದರೆ ರೋಗಿಗಳ ಸಂಕಟ ಇನ್ನೂ ಹೆಚ್ಚಾಗುತ್ತಿತ್ತು, ರೋದನ ಹೆಚ್ಚಾಗುತ್ತಿತ್ತು. ಅಂತಹ ದೈವ ಮುಖಗಳನ್ನ ದೇವರಿಗಿಂದು ಅರ್ಪಿಸುತ್ತಾ, ಅವರಿಗಾಗಿ ಪ್ರಾರ್ಥಿಸುತ್ತಾ, ಅವರಿಗಾಗಿ ವಂದನೆಗಳನ್ನು ಸಲ್ಲಿಸೋಣ. ಅವರಿಂದ ನಮಗೆ ಲಭಿಸಿರುವ ಪ್ರೀತಿಗಾಗಿ, ಅವರ ಸೇವೆಗಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ನಾವು ಸಹ ನಮ್ಮ ಕೈಲಾದ ಸಹಾಯವನ್ನು ಮಾಡಲು ಮುಂದಾಗೋಣ. ಕ್ರಿಸ್ತ ಹೇಳುತ್ತಾರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರಸ್ಪರ ಪ್ರೀತಿಸುವಂತವರಾಗಿ ಎಲ್ಲರನ್ನ ಪ್ರೀತಿಸಿರಿ. ನಿಮ್ಮನ್ನು ನಾನು ದಾಸರೆಂದು ಕರೆಯುವುದಿಲ್ಲ, ನಿಮ್ಮನ್ನು ನನ್ನ ಸ್ನೇಹಿತರೆಂದು ಕರೆಯುತ್ತೇನೆ. ಅಂತಹ ಒಂದು ಮನೋಭಾವನೆಯಿಂದ ಸೇವೆ ಮಾಡುತ್ತಿರುವ ಆ ನಮ್ಮ ಸಹೋದರ ಸಹೋದರಿಯರನ್ನ ನಮ್ಮ ಮನಸ್ಸಿಗೆ ತಂದು ಅವರಂತೆ ನಾವು ಸಹ ನಮ್ಮ ಕೈಲಾದ ಸೇವೆಯನ್ನ ಮಾಡಲು ಮುಂದಾಗೋಣ. ನಮ್ಮನ್ನು ಯೇಸುಕ್ರಿಸ್ತರು ದಾಸರೆಂದು ಕರೆಯುವುದಿಲ್ಲ, ಗೆಳೆಯರೆಂದು ಕರೆಯುತ್ತಾರೆ. ಗೆಳೆಯರೆಂದರೆ ಒಂದೇ ಮನೋಭಾವನೆಯನ್ನು ಹೊಂದಿರುವಂತವರು. ಕ್ರಿಸ್ತ ಪ್ರೀತಿಸುವವರಾಗಿದ್ದರೆ, ಸೇವೆ ಸಲ್ಲಿಸುವವರಾಗಿದ್ದರೆ ನಾವು ಸಹ ಅವರಂತಾಗಬೇಕು. ಕ್ರಿಸ್ತ ನಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ ಎಂದು ನಾವು ವಿಶ್ವಾಸಿಸುವುದಾದರೆ ನಾವು ಸಹ ಪ್ರೀತಿಸುವಂತಹ ವ್ಯಕ್ತಿಗಳಾಗಬೇಕು. ಏಕೆಂದರೆ ಕ್ರಿಸ್ತ ನಮ್ಮನ್ನು ಗೆಳೆಯರೆಂದು ಕರೆದಿದ್ದಾರೆ. ಇಂತಹ ಒಂದು ಮನೋಭಾವನೆಯನ್ನ ನಮ್ಮಲ್ಲಿ ರೂಪಿಸುತ್ತಂದೆ ಎಂದು ಪ್ರಾರ್ಥಿಸುತ್ತಾ ಈ ದಿನವನ್ನು ಕಳೆಯೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಸಭೆಯ ಯಾಜಕರ ಕೊಡುಗೆ.
ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೆನ್.